ಈಗ ಬೆಂಗಳೂರು ವಿವಿಯಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಒಂದಿಷ್ಟು ಪ್ರತಿಭಟನೆ ನಡೆದಿದೆ ಬೆಂಗಳೂರು ವಿವಿಯಲ್ಲಿ, ಹೈಡ್ರಾಮಾನ ಕ್ರಿಯೇಟ್ ಆಗಿದೆ. ಅದು ದುಡ್ಡಿನ ವಿಚಾರಕ್ಕೆ ಕುಲಪತಿ ಪ್ರೊಫೆಸರ್ ವೇಣುಗೋಪಾಲ್ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಲ್ಲಿ. ಯಾಕೆ ಅಂತಂದ್ರೆ 28 ಕೋಟಿ ಬಿಲ್ಗೆ ಅನುಮೋದನೆಯನ್ನ ಕೊಟ್ಟಿರುವುದು, ಸಿಂಡಿಕೇಟ್ ಅನುಮೋದನೆ ಇಲ್ಲದೇನೆ ಹೇಗೆ ಕೊಟ್ಟರು ಅಪ್ರೂವ್ ಮಾಡಿಕೊಂಡಿದ್ದಾರೆ ಪ್ರೊಫೆಸರ್ ವೇಣುಗೋಪಾಲ್. ಸಿಂಡಿಕೇಟ್ ಅಲ್ಲಿ ಅಪ್ರೂವಲ್ ಕೊಡಲಾರದೇನೆ ಬಿಲ್ಗಳು ಮೂವ್ ಆಗೋದಿಲ್ಲ. ಆದ್ರೆ ಹೇಗೆ ಮೂವ್ ಆಯ್ತು ಇಲ್ಲಿ, ಅಗೇನ್ ಆ ವಿಚಾರದಲ್ಲಿ ಪ್ರಶ್ನೆ ಎತ್ತಿದ. ಫೋನ್ ಅಲ್ಲಿ ಮಾತಾಡ್ತಾರೆ.